ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತನ್ನಲ್ಲಿ ಗ್ರಾಮದ ಸರ್ವೆ ನಂಬರ್ 35 ಶ್ರೀ ವೀರಭದ್ರ ಸ್ವಾಮಿ ಬಡಾವಣೆಯ ಶ್ರೀ ವೀರಭದ್ರ ಸ್ವಾಮಿ ನಿವೇಶನದಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 16ನೇ ವರ್ಷದ ಗಣೇಶೋತ್ಸವ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಬಡಾವಣೆ ಎಂದು ಹೆಸರಿದ್ದ ಬಡಾವಣೆಗೆ ಶ್ರೀ ಹನುಮಂತಯ್ಯ ಗಾಳಪ್ಪ ರಸ್ತೆ ಎಂದು ಹೆಸರಿಡಲಾಯಿತು. ನಂತರ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಹೆಚ್ ಅವರು 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಬಾಗಿನ ವಿತರಣೆ ಮಾಡಿದರು. ನಂತರ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಿದರು. ಮಂಜುನಾಥ್ ಅವರು ಮಾತನಾಡಿ, ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಗೌರಿ ಗಣೇಶ ಹಬ್ಬ ಪ್ರಮುಖವಾಗಿದೆ. ಈ ಹಬ್ಬದ ದಿನದಂದು ಮಹಿಳೆಯರಿಗೆ ಬಾಗಿನ ನೀಡುವ ಕಾರ್ಯ ಮಹತ್ತರವಾದ ಹಾಗೂ ಪುಣ್ಯದ ಕೆಲಸ. ಕುಟುಂಬದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಆಗಿರ್ತಾರೆ. ಅವರನ್ನು ಗೌರವಿಸುವ ಮನೋಭಾವ ಮುಖ್ಯವಾಗಬೇಕು. ಹೆಣ್ಣು ಮಕ್ಕಳನ್ನು ಪಡೆದ ತಂದೆ ತಾಯಿಗಳು ತುಂಬಾ ಪುಣ್ಯವಂತರಾಗಿರ್ತಾರೆ. ಯಾವುದೇ ಕುಟುಂಬದಲ್ಲಿ ಹೆಣ್ಣು ಮಗು ಜನಿಸಿದೆ ಅಂದ್ರೆ ಅಲ್ಲಿ ಸಂತೋಷ ಎಂಬುದು ಸಮೃದ್ಧಿ ಆಗಿರ್ತದೆ. ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿ ಮಹಿಳೆಯರು ಉತ್ತಮ ಸಾಧನೆ ಮಾಡ್ತಿದ್ದಾರೆ ಎಂದು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿದ್ದು ಈ ಯೋಜನೆಗಳು ಜನರ ಕಲ್ಯಾಣಕ್ಕೆ ಹೆಚ್ಚಿನ ಉಪಯುಕ್ತವಾಗಲಿದೆ. ಸಿದ್ದರಾಮಯ್ಯ ಅವರ ದೂರದೃಷ್ಟಿತ್ವ ಹಾಗೂ ಬಡವರು ಹಾಗೂ ಮಧ್ಯಮ ವರ್ಗಗಳಿಗೆ ಸುಲಭವಾಗಿ ತಲುಪುವಂತಹ ಯೋಜನೆಗಳು ಇದಾಗಿದೆ ಎಂದು ಹೇಳಿದ್ರು. ಸ್ತ್ರೀಶಕ್ತಿ ಸಂಘಗಳ ಅಧ್ಯಕ್ಷರು ಹಾಗೂ ಬಡಾವಣೆಯ ಮುಖಂಡರು ಮಾತನಾಡಿ, ಮಂಜುನಾಥ್ ಅವರು ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಸಾಕಷ್ಟು ಒಳಪಡುವ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮುಂಬರುವ ತಾಲೂಕು ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಲಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಅಧ್ಯಕ್ಷೆ ಹೇಮಲತಾ, ಉಪಾಧ್ಯಕ್ಷೆ ಮೀನಾಕ್ಷಿ, ಸ್ತ್ರೀಶಕ್ತಿ ಸಂಘಟನೆಗಳ ಅಧ್ಯಕ್ಷೆ ಶಿವರತ್ನಮ್ಮ, ಕಾರ್ಯದರ್ಶಿ ಶಿವಣ್ಣ, ಪ್ರಧಾನ ಕಾರ್ಯದರ್ಶಿ ನಾಗಪ್ಪ, 17 ಬೂತ್ಗಳ ಅಧ್ಯಕ್ಷ ಅಜಯ್ ದೊಡ್ಡಪ್ಪ, ಕಾರ್ಮಿಕ ಘಟಕದ ಅಧ್ಯಕ್ಷ ಗಿರೀಶ್, ಯುವ ಘಟಕದ ಅಧ್ಯಕ್ಷ ಅಭಿ, ಸ್ತ್ರೀಶಕ್ತಿ ಸಂಘದ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ನಮ್ಮ ಕೊಡಿಗೇಳಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 35 ಕನ್ನಳ್ಳಿ ಗ್ರಾಮಕ್ಕೆ ಸೇರಿದ್ದು ಇಲ್ಲಿ ಒಂದು ನಮ್ಮ ಈ ಸರ್ವೆ ನಂಬರ್ನಲ್ಲಿ ನಮ್ಮ ಶಿವಣ್ಣ ಮತ್ತು ಶಿವರತ್ನ ಮೇಡಮ್ ಅವರು ಮತ್ತು ಅನೇಕ ಶ್ರೀಶಕ್ತಿ ಸಂಘಟನೆಯವರೆಲ್ಲ ಸೇರಿ ಪ್ರತಿ ವರ್ಷ ಗೌರಿ ಗಣೇಶ ಕುಂಡಿಸಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದು ಇಡೀ ಗ್ರಾಮ ಒಂದು 16ನೇ ವರ್ಷದ ಕಾರ್ಯಕ್ರಮ ಇದು. ನಾವಿಲ್ಲಿ ಪ್ರತಿ ನಮ್ಮ ಕೊಡಿಗೇಳಿ ಗ್ರಾಮ ಪಂಚಾಯಿತಿ ಪೂರ್ತಿ ನಾವು ಶ್ರೀ ಸಂಘಟನೆಗಳಿಗೆ ಮತ್ತು ಹೆಣ್ಮಕ್ಳಿಗೆ ಬಾಗಿನ ಕೊಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೋ. ಇದು ಮೇಲಾಗಿ ಇದು ನಮ್ಮ ಸ್ವಂತ ಲೇಔಟ್ ಇದು. ಅದರಿಂದ ನಮ್ಮ ಲೇಔಟಲ್ಲೂ ಒಂದು ಎಲ್ಲ ಅಕ್ಕ ತಂಗಿಯರಿಗೆ ಇದೊಂದು ಬಾಗಿನ ಅರ್ಪಿಸೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರಿಗೂ ಒಂದು ಬಾಗಿನ ಅರ್ಪಿಸಿ ಇದು ಮಾಡಿದೋ. ಇದು ತುಂಬ ಸಂತೋಷ ತಂದಿದೆ. ಮತ್ತು ಈ ಕಾರ್ಯಕ್ರಮ ಇವತ್ತು ಸಣ್ಣ ಮಟ್ಟದಲ್ಲಾಗಿದೆ, ಮುಂದೆ ದೊಡ್ಡ ಮಟ್ಟದಲ್ಲಾಗಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಈ ಇದರಲ್ಲಿ ನಮ್ಮ ಲಾಯರ್ ಅವರು ಮೇಡಮ್ ಅವರು, ತನುಜ ಮೇಡಮ್ ಅವರು ಮತ್ತು ಶಿವಣ್ಣ ಮತ್ತು ಇಲ್ಲೆಲ್ಲ ಸೇರೋರು ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಲೇಔಟ್ ಇವತ್ತು ಈ ಥರ ಮಟ್ಟದಲ್ಲಿ ಒಂದು ಬೆಳೀತಿದೆ ಅಂದರೆ ನಮ್ಮ ಶಿವಣ್ಣ ಬಲಗಡೆ ಇದ್ದಾರೆ, ಶಿವರತ್ನ ಮೇಡಮ್ ಅವರು ಇವರೆಲ್ಲ ತುಂಬ ಪರಿಶ್ರಮ ಹಾಕಿದ್ದಾರೆ. ಇವರೆಲ್ಲರೂ ಇಲ್ಲೆಲ್ಲ ಇದು ಮಾಡಿ ಇವತ್ತೊಂದು ಈ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಅನಿಸಿದೆ ನಮಗೆ. ಇವತ್ತೊಂದು ಬಾಗಿನ ಕೊಡೋ ಕಾರ್ಯಕ್ರಮವಿದ್ರೂ ನಮ್ಮ ಲೇಔಟಲ್ಲಿ ಒಂದು ಈ ಥರ ಒಂದು ಗಣೇಶ ಗೌರಿ ಗಣೇಶ ಕುಂಡಿಸಿ ಒಂದು ಮಾಡ್ತಾ ಇರೋದು ಒಂದು ಹೆಮ್ಮೆ ಅನಿಸಿದೆ. ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಸೆ ಪಡ್ತೀವಿ. ಶ್ರೀ ವೀರಭದ್ರಸ್ವಾಮಿ ಬಡಾವಣೆ ಸರ್ವೆ ನಂಬರ್ 35 ಕೊಡಗೇಳಿ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಕನ್ನಳ್ಳಿ ಗ್ರಾಮ ಇದು. ನಮ್ಮ ಮಂಜಣ್ಣವ್ರ ಸಹಕಾರದಿಂದ ಇಲ್ಲಿ ಪ್ರತಿಯೊಬ್ಬರು ನಮ್ಮ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಮನೆ ಮನೆಯಿಂದ ನಮಗೆ ಸಹಕಾರ ಕೊಡ್ತಿದ್ದಾರೆ. ಸುಮಾರು 16ನೇ ವರ್ಷದ ನಾವು ಗಣೇಶ ಮಹೋತ್ಸವವನ್ನು ಮಾಡ್ತೀವಿ, ಸರಳವಾಗಿ ಮಾಡ್ತೀವಿ ನಾವು, ಆದರೆ ಅದು ಅಚ್ಚುಕಟ್ಟಾಗಿ ಆಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೊಡಗೇಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷ ಮಂಜುಣ್ಣವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಇದೇ ರೀತಿ ನಮ್ಮ ಬಡಾವಣೆಯಲ್ಲಿ ಸಹಕಾರವನ್ನು ಕೊಟ್ಟುಕೊಂಡು
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಇಡೀ ಪಂಚಾಯತಿ ವ್ಯಾಪ್ತಿ ಪೂರ್ತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಂಜುಣ್ಣವರಿಗೆ ವಿಷಯ ಭಗವಂತ ದುರ್ಗಾ ಪರಮೇಶ್ವರಿ ಮತ್ತು ಗಣೇಶ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊತೀನಿ. ಗಣೇಶನ್ನ ಕುಂದಿಸಿದ್ದೀವಿ, ಎಲ್ಲ ಸಂಘದವರು ಸಹಕಾರ ಕೊಟ್ಟಿದ್ದಾರೆ, ಸಂಘದಿಂದ ಮಾಡ್ತಾ ಇದ್ದೀವಿ, ಎಲ್ಲ ಜನನು 11 ಜನಗಳೆಲ್ಲ ಸೇರಿದ್ದಾರೆ. ನಮಗೆ ಖುಷಿ ಆಗ್ತಾ ಇದೆ ಮಾಡೋಕ್ಕೆ, ಹೆಚ್ಚಿನ ರೀತಿ ಮಾಡೋಣ ಅಂತ ಅಂದ್ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಗೊಂದಲ ಯಾವುದೂ ಇಲ್ಲ, ಸಲೀಸಾಗಿ ಎಲ್ಲ ಕಡೆ ಮಹಿಳಾ ಎಲ್ಲ ಕಡೆನೂ ಸೀರೆಗಳಂತವ್ರೆ ಭಾಗನ ಕೊಡ್ತವ್ರೆ. ಗೌರಿ ಹಬ್ಬದಲ್ಲೂ ಕೊಟ್ಟಿದ್ದರು, ಮತ್ತು ಇವಾಗಲೂ ಕೊಡ್ತಾ ಇದ್ದಾರೆ, ವರಮಹಾಲಕ್ಷ್ಮಿನೂ ಕೊಟ್ಟಿದ್ದಾರೆ. ಈಗ ನಮ್ಮ ಗ್ರಾಮಕ್ಕೆ ಕೊಟ್ಟಿರಲಿಲ್ಲ, ನಮ್ಮ ಗ್ರಾಮಕ್ಕೆ ನಮ್ಮ ಸಂಘಕ್ಕೆ ಕೊಡ್ತಾ ಇದ್ದಾರೆ. ಮಂಜು ಸರ್ ಕೊಟ್ಟಿದ್ದಾರೆ, ಎಲ್ಲರಿಗೂ ತುಂಬ ಖುಷಿ ಆಗೈತೆ, ಹೆಣ್ಮಕ್ಳು ಖುಷಿ ಆಗಿದೆ. ಅವ್ರು ಯಾವಾಗೂ ಚೆನ್ನಾಗಿರ್ಲಿ, ಖುಷಿ ಖುಷಿಯಾಗಿ. ನಮಸ್ಕಾರ, ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಂಜನ ಹಿಂದೆ ನಾವು ಬರೋಕ್ಕಾಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಕಡೆಯಿಂದ ನಮ್ಮ ಮಂಜನಿಂದ ನಾವು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಅದು ಕಾಂಗ್ರೆಸ್ ಅವರು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತಾರೆ, ಮಂಜನೂ ಹೆಣ್ಮಕ್ಳಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತೆ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದಾರೆ ಮಂಜನ ಅವರು ಈ ಭಾಗದಲ್ಲಿ. ಹೌದು, ಈ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಕಮ್ಮಿ, ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಕಾಂಗ್ರೆಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅಣ್ಣನು ಇವಾಗ ಸೀರೆ ಕೊಟ್ಟು ಬಾಗ್ನ ಕೊಟ್ಟು ತುಂಬಾನೇ ಹೆಣ್ಮಕ್ಳು ಖುಷಿ ಆಗೋ ಥರ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರು ತುಂಬ ಚೆನ್ನಾಗಿರ್ತಾರೆ. ಮುಂದಕ್ಕೂ ಈ ನಮ್ಮ ಏರಿಯಾ ಏನಿದೆಯೋ ಕಾಂಗ್ರೆಸ್ ಕಡೆಯಿಂದ ನಮ್ಮ ಕಡೆಯಿಂದ ಮಂಜನ ಕಡೆಯಿಂದ ಎಲ್ಲಾನು ಒಳ್ಳೇದಾಗುತ್ತೆ, ಅವರು ಒಳ್ಳೇದಾಗಲಿ. ಕನ್ನಳ್ಳಿ ಗ್ರಾಮ ಟೌನ್ ಕುಡಿಗಳ್ಳಿ ಗ್ರಾಮ ಟೌನ್ದಿಂದ ನಮ್ಮ ವೀರಭದ್ರ ಸ್ವಾಮಿ ಲೇಔಟಲ್ಲಿ ಗಣಪತಿ ಉತ್ಸವ ಮಾಡ್ತಾ ಇದ್ದೀವಿ. ಈ ಗಣಪತಿ ಉತ್ಸವವನ್ನು ತುಂಬ ಊರಿನ ಜನರೆಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡಿ ತುಂಬ ಖುಷಿಯಾಗಿ ತನ್ನ ಮನೆ ಹಬ್ಬದ ಥರ ಆಚರಣೆ ಮಾಡಿ ಎಲ್ಲರೂ ಇದು ಮಾಡ್ತಿದ್ದಾರೆ. ಎಲ್ಲರೂ ಇದೇ ಸದಾಕಾಲ ಹಿಂಗೆ ಇರಲಿ, ಗಣೇಶನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ, ಚೆನ್ನಾಗಾಗಲಿ, ಈ ಲೇಔಟು ಚೆನ್ನಾಗೇ ಇಂಪ್ರೂವ್ ಆಗಲಿ ಅಂತೇಳಿ ಹೇಳ್ಬಿಟ್ಟು ನಾನು ಗಣೇಶನ ಕೃಪೆಯಿಂದ